ಆಯ್ ಹಲೋ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ಅಪ್ಡೇಟ್ ನಂಬರ್ 3. ಹೊಂಬಾಳೆ ಫಿಲಿಮ್ಸ್ನಲ್ಲಿ ರಜನಿಕಾಂತ್ ಅವರು ಸಿನಿಮಾ ಮಾಡ್ತಾರಂತೆ. ಹೌದು, ಈಗಿನ ಸಕ್ಸಸ್ಫುಲ್ ಸಿನಿಮಾಗಳನ್ನು ಎಲ್ಲವನ್ನೂ ಕೂಡ ಹೊಂಬಾಳೆ ಫಿಲಿಮ್ಸೇ ಮಾಡ್ತಾ ಇದೆ. ಸೊ KGF 1 ಆಗಿರ್ಬೋದು, KGF 2 ಆಗಿರ್ಬೋದು, ಕಾಂತಾರ ಆಗಿರ್ಬೋದು. ಸೊ ಹಲವಾರು ಸಕ್ಸಸ್ಫುಲ್ ಸಿನಿಮಾಗಳನ್ನು, ತುಂಬ ಹೈ ಲೆವೆಲ್ನಲ್ಲಿ ಬಂದಿರುವಂಥ ಸಿನಿಮಾಗಳನ್ನೆಲ್ಲವೂ ಕೂಡ ಹೊಂಬಾಳೆ ಫಿಲಿಮ್ಸೇ ಮಾಡ್ತಿರೋದು. ಸೊ ಇತ್ತೀಚೆಗೆ ಏನು ಮಾತು ಕೇಳ್ಬರ್ತಾ ಇತ್ತು ಅಂತಂದರೆ, ಶಾರುಖ್ ಖಾನ್ ಅವರು ಈ ಹೊಂಬಾಳೆ ಫಿಲಿಮ್ಸ್ನಲ್ಲಿ ಮಾಡ್ಬೋದು ಅನ್ನೋ ಮಾತುಗಳು ಕೇಳ್ಬರ್ತಾ ಇದ್ವು. ಸೊ ಅದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ರಜನಿಕಾಂತ್ ಅವರು ಈ KGF ಸಿನಿಮಾಗಳನ್ನು ಮತ್ತು ಕಾಂತಾರ ಸಿನಿಮಾನ ಇವುಗಳನ್ನು ನೋಡಿ ತುಂಬ ಇಷ್ಟಪಟ್ಟು ಅವ್ರನ್ನ ಏನು ಮಾಡಿದರು, ನಮ್ಮ ರಿಷಬ್ ಶೆಟ್ಟರನ್ನ ಮನೆಗೆ ಕರೆಸ್ಕೊಂಡು ಮಾತಾಡಿಸಿದರು. ಸೊ ಅದೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಅದಕ್ಕೋಸ್ಕರನೇ ಹೊಂಬಾಳೆ ಫಿಲಿಮ್ಸ್ನಲ್ಲಿ ಮುಂದಿನ ಅವರ 170th ಸಿನಿಮಾವನ್ನು ಹೊಂಬಾಳೆ ಫಿಲಿಮ್ಸ್ ಜೊತೆ ಮಾಡ್ತಾರೆ ಅಂತ ಹರಿದಾಡ್ತಿದ್ದಾವೆ ಮಾತುಗಳು. ಸೊ ಯಾವ ಸಿನಿಮಾವನ್ನು ಮಾಡ್ತಾರೆ, ಏನು ಹೆಸರಿಡ್ತಾರೆ, ಸೊ ಎಲ್ಲವನ್ನು ಕೂಡ ನೋಡಬೇಕು. Number 2, ಮೋದಿಜಿಯವರು ಮೊನ್ನೆ ತಾನೇ ನಮ್ಮ ಕರ್ನಾಟಕಕ್ಕೆ ಬಂದಿದ್ದು ಗೊತ್ತಿದೆ. ಅಂದರೆ ಸೊ ಹೇರ್ ಶೋಗೆ ಬಂದಿದ್ರು ಅಲ್ವಾ, ಆಗ ಈಗ ಎಲ್ಲರನ್ನ ಮಾತಾಡಿಸಿ ಹೋಗಿದ್ದಾರೆ ಅಂತ ಹೇಳಿದ್ದೆ ನಿನ್ನೆ. ರಾಕಿಂಗ್ ಸ್ಟಾರ್ ಯಶ್, ರಿಷಬ್ ಶೆಟ್ಟಿ ಅವರನ್ನು ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ನ, ಇನ್ನೂ ಹಲವಾರು ಜನನ ಮೀಟ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿದ್ದೆ ಅಲ್ವಾ. ಸೊ ಈಗ ಏನು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅಂತಂದರೆ, ಸುದೀಪ್ ಅವ್ರನ್ನ ಯಾಕೆ ಕರೆದಿಲ್ಲ, ಶಿವರಾಜ್ಕುಮಾರ್ ಅವ್ರನ್ನ ಯಾಕೆ ಕರೆದಿಲ್ಲ ಅಂತ ಕೇಳಿ ಬರ್ತಾ ಇದ್ದಾವೆ. ಬಟ್ ಅದಕ್ಕೆ ಆನ್ಸರ್ ಏನು ಅಂತಂದರೆ, ಅವರಿಬ್ಬರೂ ಕೂಡ ಬೇರೆ ಪಕ್ಷಗಳ ಜೊತೆ ಸ್ವಲ್ಪ ಮಾತುಕತೆಯಲ್ಲಿದ್ದರಂತೆ. ಕಿಚ್ಚ ಸುದೀಪ್ ಅವರು ಸ್ವಲ್ಪ ರಮ್ಯಾ ಅವರು ಕ್ಲೋಸ್ ಅಲ್ವಾ, ಅದಕ್ಕೋಸ್ಕರ ಅವರು ಸ್ವಲ್ಪ ಅವರ ಪಕ್ಷದೊಂದಿಗೆ ಸ್ವಲ್ಪ ಮಾತಾಡಿದ್ದಾರೆ ಅಂತ ಜಸ್ಟ್ ಕೇಳಿ ಬರ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ಅವ್ರನ್ನ ಇನ್ವೈಟ್ ಮಾಡಿಲ್ಲ ಅನ್ನೋದು ಕೇಳಿ ಬರ್ತಾ ಇದೆ. ಸೊ ಇವರು ಕೂಡ ಅಷ್ಟೇ, ಶಿವರಾಜ್ ಕುಮಾರ್ ಅವ್ರದ್ದು ಕೂಡ ಅಷ್ಟೇ, ಬೇರೆ ಪಕ್ಷಗಳ ಜೊತೆ ಮಾತನಾಡಿದ್ದಾರೆ. ಅಂದರೆ ಮಾತನಾಡಿದ್ದಾರೆ ಸುಮ್ಮನೆ ಅಲ್ಲ, ಜಸ್ಟ್ ಅವ್ರ ಪಕ್ಷದ ಜೊತೆ ಏನಾದರೂ ಮಾತಾಡಿರ್ತಾರೆ ಸ್ವಲ್ಪ ಪಕ್ಷದ ಬಗ್ಗೆ ಏನಾದರೂ. ಸೊ ಅದಕ್ಕೋಸ್ಕರನೇ ಕರೆದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ನಿಜವಾದ ಸತ್ಯ ಏನು ಅಂತ ಗೊತ್ತಿಲ್ಲ. Number 1, ಟರ್ಕಿಯಲ್ಲಿ ಯಾವ್ದರ ಭೂಕಂಪ ಆಗಿದೆನೋ, ದ್ವೀಪ ರಾಷ್ಟ್ರದಲ್ಲೂ ಕೂಡ ಅದೇ ತರ, ಅಲ್ಲಿ ಭೂಕಂಪ ಆಗಿಲ್ಲ, ಜಲಪ್ರಳಯ ಆಗಿದೆ. ಇಲ್ಲಿ ಅಂತಂದ್ರೆ ನ್ಯೂಜಿಲೆಂಡ್ನಲ್ಲಿ 50 ಲಕ್ಷಕ್ಕೂ ಹೆಚ್ಚಿನ ಜನರ ಜೀವನ ಹದ ತಪ್ಪಿ ಹೋಗ್ಬಿಟ್ಟಿದೆ. ಯಾಕೆಂದ್ರೆ ಅಲ್ಲಿ ಎಷ್ಟು ಸೈಕ್ಲೋನ್ ಆಗಿದೆ ಅಂತಂದ್ರೆ, ತುಂಬಾ ಜನ ಮನೆ ಮಠ ಎಲ್ಲವನ್ನ ಕಳ್ಕೊಂಡು ಅಲ್ಲಿ ಸತ್ತೋಗೋ ಲೆಕ್ಕಕ್ಕೆ ಬಂದಿದ್ದಾರೆ. ಎಷ್ಟು ನೀರು ಬಂದಿದ್ದಾವೆ ನೀವೇ ನೋಡ್ತಾ ಇರ್ಬೋದು, ಮನೆಗಳು ಎಲ್ಲವೂ ಕೂಡ ಹೋಗ್ತಾ ಇದ್ದಾವೆ, ಕಾರ್ಗಳು ಹೋಗ್ತಾ ಇದ್ದಾವೆ, ಜನ ಅಂತೂ ಗೊತ್ತಾಗ್ತಾ ಇಲ್ಲ ಎಲ್ಲಿದ್ದಾರೆ ಏನಂತ. ಅವರಿಗೆ ಏನಾದರೂ ಈಗ ರಕ್ಷಣಾ ತಂಡಕ್ಕೆ ಏನಾದರೂ ಹೇಳಬೇಕಲ್ವಾ, ಸೊ ಆದರೆ ಏನಾದರೂ ಸೇಫ್ಟಿ ಇರ್ತಾವೆ ಅಲ್ವಾ. ಸೊ ಅವುಗಳಿಗೆ ಹೇಳ್ಬೇಕಂದ್ರೂ ಕೂಡ ಅವ್ರ ಹತ್ರ ಫೋನ್ಗಳಿಲ್ಲ, ಫೋನ್ನಲ್ಲಿ ಚಾರ್ಜ್ ಇಲ್ಲ. ಎಷ್ಟೋ ಮನೆಗಳಿಗೆ 2 ಲಕ್ಷಕ್ಕೂ ಹೆಚ್ಚಿನ ಮನೆಗಳಿಗೆ ಕರೆಂಟ್ ಸಪ್ಲೈ ಇಲ್ಲ. ಸೊ ಸುಮಾರು ಜನ ಅಲ್ಲಿ ಹೆಂಗಾಗಿದೆ ಅಂದರೆ, ಈಗ ಅಲ್ಲಿ ಭೂಕಂಪ ಆಗಿ ಅಲ್ಲಿ ಇದಾಗಿದ್ದಾರೆ ಟರ್ಕಿಯಲ್ಲಿ, ಇಲ್ಲಿ ಪ್ರಳಯ ಆಗಿ ಆಗಿದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಏನನ್ಸುತ್ತೆ ಅಂತಂದರೆ, ಈ ವಿಕೋಪವು ಎಲ್ಲವುದಕ್ಕೂ ಕಾರಣ ಅನಿಸುತ್ತೆ. ಅಂದರೆ ನಾವು ಏನೇನು ಕೆಟ್ಟ ಕೆಲಸಗಳನ್ನು ಮಾಡಿದ್ದಾನೆ ಮಾನವ, ಅದಕ್ಕೆಲ್ಲ ವಿಕೋಪಗಳು ಈ ಥರ ಬಂದು ನಮಗೆ ಒದಗ್ತಾ ಇದ್ದಾವೆ ಅಂತ ಅನಿಸುತ್ತೆ. ಈಗಾದರೂ ಎಚ್ಚೆತ್ಕೊಂಡು ಪರಿಸರಕ್ಕೆ ಹಾಳು ಮಾಡದೆ ಆರಾಮಾಗಿ ಅದನ್ನು ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದನ್ನು, ಸೊ ನಮ್ಮನ್ನು ಪರಿಸರನೇ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಾವು ಜಾಸ್ತಿ ಮಾಲಿನ್ಯ ಮಾಡೋದಕ್ಕೆ ನಮಗೆಲ್ಲ ವಾಪಸ್ ಈ ಥರ ಆಗ್ತಾ ಇರೋದು ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ಟರ್ಕಿಯಲ್ಲಿ ಮೊನ್ನೆ 26,000-27,000 ಅಂತ ಜಸ್ಟ್ ವರದಿ ಬಂದಿತ್ತಲ್ವ. ಸೊ ಇವತ್ತೇನು ಬಂದಿದೆ ಅಂತಂದರೆ, 37,000-ಕ್ಕೂ ಹೆಚ್ಚಿನ ಜನ ಸತ್ತು ಹೋಗ್ತಾ ಇದ್ದಾರಂತೆ. ತುಂಬ ಜನ ಎಷ್ಟೆಷ್ಟು ಈಗ ನೋಡಿ, ಎಷ್ಟೊಂದು ದಿನ ಆಯ್ತು ಅದಾಗೆ, ಆದರೂ ಕೂಡ ಅಷ್ಟೊಂದು ದಿನ ಆದರೂ ಕೂಡ ಅದ್ರ ಒಳಗೆ ಹಂಗೆ ಮುಚ್ಚಿಟ್ಕೊಂಡು ಈಗೀಗ ಹೊರಗೆ ಬರ್ತಾ ಇದ್ದಾರೆ. ಸೊ ಅವರು ಊಟ ಇಲ್ಲದೆ ಏನಿಲ್ಲದೆ ಆ ನರಕದಲ್ಲಿ ಯಾತನೆಯನ್ನು ಅನುಭವಿಸಿ ಇನ್ನೂ ಬದುಕು ಬಂದಿದ್ದಾರೆ ಅಂದರೆ, ಅವರಿಗೆ 2nd ಜನ್ಮ ಸಿಕ್ಕಿದೆ. ಸೊ ಹಲವಾರು ಜನ ಸಿಗ್ತಾ ಇದ್ದಾರೆ, ಕೆಲವೊಂದು ಜನ ಸಿಗ್ತಾ ಇಲ್ಲ. ತುಂಬ ರೀತಿಯಲ್ಲೂ ಕೂಡ ಅಲ್ಲಿ ಸಹಾಯ ಮಾಡ್ತಾ ಇದ್ದಾರೆ, ಆದರೂ ಕೂಡ ತುಂಬ ನಷ್ಟ ಆಗಿಬಿಟ್ಟಿದೆ ಟರ್ಕಿಯಲ್ಲಿ. ತುಂಬ ಜನ ಸತ್ತೋಗ್ಬಿಟ್ಟಿದ್ದಾರೆ, 37,000 ಅಂದರೆ ಸ್ವಲ್ಪ ಆಗುತ್ತೆ. ಸೊ ಅಷ್ಟೂ ಜನ ಸತ್ತೋಗಿದ್ದಾರೆ, ತುಂಬ ಪ್ರಾಬ್ಲಮ್ ಆಗಿದೆ. ಸೊ ಇನ್ನೇನೇನು ಪ್ರಾಬ್ಲಮ್ ಆಗುತ್ತೋ ಈ ಪ್ರಪಂಚಕ್ಕೆ ನಿಜವಾಗ್ಲೂ ಅರ್ಥನೇ ಆಗ್ತಾ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.